ಏನ್ ನಡೀತಾದೆ ಇಲ್ಲಿ? ಅತ್ತಲ್ಲ ನೀವೇ ತಕ ಬಂದ್ರಿ ಎಂತ? ನಮ್ಮ ಮಗಳಿಗೆ ಸೀಮಂತ ಶಾಸ್ತ್ರ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಸೀಮಂತ ಶಾಸ್ತ್ರ ಮಾಡಬೇಕಾದ್ರೆ ಬರೀ ಕೈನಲ್ಲಿ ಬರಬಾರ್ದಲ್ವಾ? ಅದಕ್ಕೆ ಇದನ್ನೆಲ್ಲ ತಂದಿದ್ದೀವಿ. ತಾಯವ್ವ, ನಾವು ಸರಿಯಾಗಿ ಇದ್ದೀವಿ. ಸುನಂದ ಹೇಳಿದ್ದು ರುಕ್ಮಿಣಿಗಲ್ಲ, ಲಕ್ಷ್ಮಿಗೆ. ಲಕ್ಷ್ಮಿ ಶ್ರೀಮಂತ ಮಾಡೋದಕ್ಕೆ ಬಂದಿದ್ದೀವಿ. ರುಕ್ಮಣಿ ಹೊಸ ನಾಟಕ ಶುರು ಮಾಡ್ಕೊಂಡ್ಬಿಟ್ಟಿದ್ಯೇ? ಲಕ್ಷ್ಮಿ ಅವ್ರ ಅಪ್ಪ ಅಮ್ಮನ್ನ ಕರೆಸಿ ಸೀಮಂತ ಕಾರ್ಯ ಮಾಡಿಸಿ ಅವಳನ್ನ ತವ್ರ ಮನೆ ಕಳಿಸೋ ಜವಾಬ್ದಾರಿ ನಂದು ಅಂತ ದೊಡ್ಡದಾಗಿ ಮಾತು ಕೊಟ್ಬಿಟ್ಟು ಹಿತ್ತಲೂ ಬಾಗ್ಲಿಂದ ಕನ್ನ ಹಾಕುವ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲಮ್ಮಿ. ಓ, ಹಿಂಗ್ ಸುಳ್ಳು ಹೇಳ್ಬಿಟ್ಟು ಬೆನ್ನಕ್ ಚೂರಿ ಹಾಕ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ನಾಟಕ ಆಡ್ಬಿಟ್ರು? ತಲಾ ತಲಾಂತರಿಂದ ನಾಟಕ ಆಡ್ಕ ಬಂದಿರೋ ನಾಟಕದ ಕಂಪ್ನಿಯವ್ರು ನಿಮ್ ಮುಂದ್ಗಡೆ ತಲೆ ತಗ್ಗಿಸ್ಬೇಕು. ಹಂಗ್ ನಾಟಕ ಆಡ್ಬಿಟ್ರೆ ಲೇ ಅಣ್ಣ. ಸುಮ್ಕ್ಯಾಕ್ ನಾಲ್ಗೆ ಐತೆ ಅಂತ ಉದ್ದ ಬಿಡ್ತಾ ಇದೀಯಾ? ರುಕ್ಮಿಣಿಯವ್ರು ಸುಳ್ಳು ಹೇಳ್ತಾವ್ರೆ ಅಂತನಾ? ನಮ್ಮ ಅತ್ತೆ ಮಾವ ಲಕ್ಷ್ಮಿನ ಮಗಳು ಅಂತ ಅನ್ಕೊಂಡವ್ರೆ, ಅದಕ್ಕೆ ಅವರೇ ಮುಂದೆ ನಿನ್ ಸೀಮಂತ ಮಾಡಿಸ್ತಾ ಇರೋದು. ರುಕ್ಮಿಣಿಯವರು ಅಂತ ಹೇಳಿದ್ದು ಅದೇಯ, ಈಗ ಮಾಡ್ತಿರೋದು ಅದೇಯ. ಇದು ಮೋಸ ಕಟ್ಟಿಟ್ಟಪ್ಪ, ಇದಕ್ಕೆ ನಾನು ಒಪ್ಪಕ್ಕಿಲ್ಲ. ಈ ಸೀಮಂತ ಕಾರ್ಯ ಮಾಡಕ್ಕೆ ನಾನು ಕೊಡಕ್ಕಿಲ್ಲ ಆಟಯ್ಯ. ಏನಮ್ಮ ಅದು ನಿನ್ ಕಿರಿಕೋ? ಎಲ್ಲದ್ರಾಗೂ ತಗಾದೆ ತೆಗೆಯೋದೆ ನಿನ್ ಕ್ಯಾಮೆ ಆಗೋಗದೆ. ಕಿಟ್ಟಪ್ಪ ಹೇಳೋದು ಸರಿಯಾಗಿ ಆಯ್ತೆ. ನಾವೆಲ್ಲ ಆಗ್ಲೇ ಅದ್ರ ಬಗ್ಗೆ ಯೋಚನೆ ಮಾಡಿದೀವಿ. ನನ್ಗೂ ಅದು ಸರಿ ಅನ್ನಿಸ್ತೈತೆ. ರುದ್ರವ್ವ ಹುಷಾರಿಲ್ದೆ ಮಲಗಿರೋದ್ರಿಂದ ಅವನ್ ಸ್ಥಾನದಾಗ ನಿಂತು ಶಾಸ್ತ್ರ ಮಾಡಕ್ ಆಗಕ್ಕಿಲ್ಲ ಅಂತ ದೊಡ್ಡ ಮನಸ್ಸು ಮಾಡಿ ರುಕ್ಮಿಣಿ ತವ್ರ ಮನೆಯವರೇ ಬಂದು ಶಾಸ್ತ್ರ ಮಾಡ್ತಾವ್ರೆ. ಸಂತೋಷವಾಗಿ ಅವರನ್ನ ಸ್ವಾಗತ ಮಾಡಿ ಶಾಸ್ತ್ರ ಆಗೋಕೆ ಅವಕಾಶ ಮಾಡಿಕೊಡು. ಅಲ್ಲ, ನಾನು ಏನ್ ಹೇಳ್ತೀನಿ ಅಂದ್ರೆ ಇಲ್ಲ ಅಂದ್ರೆ ಗೊತ್ತಲ್ಲ. ನಡೀಲಿ ನಡೀಲಿ. ಅಪ್ಪಯ್ಯ, ಈಗಲೇ ಬ್ಯಾಂಡ್ ಚಾಟರ್ ಕರ್ಕೊಂಬಿಡ್ಲ? ಬೇಡ ಕಣ್ಲ ಕಟ್ಟಪ್ಪ, ಇದು ನಮ್ಮ ಮಣ್ಣಿನ ಸೊಗಡಿನ ಶಾಸ್ತ್ರ. ಈ ಶಾಸ್ತ್ರಕ್ಕೆ ಇಂಗ್ಲಿಷ್ ಮ್ಯೂಸಿಕ್ಗಿಂತ ನಮ್ಮ ಶೋಭಾನೆ ಪದಗಳೇ ಸಂದಾಗಿರುತ್ತೆ. ಹೋಗ್ಲಾ, ಬಿರ್ನೆ ಅವ್ರನ್ನ ಕರ್ಕೊಂಡು ಬರ್ಲಾ. ಏ ಅಪ್ಪಯ್ಯ, ಈಗ ಹೇಳ್ದಲ್ಲ ಇದು ಮಾತು ಅಂದ್ರೆ ನಮ್ಮ ಶಾಸ್ತ್ರಕ್ಕೆ ನಮ್ಮವ್ರದೇ ಆಡಿರ್ಬೇಕು. ಹಿಂಗೋಗಿ ಹಿಂಗೆ ಕರ್ಕೊಂಬಿಡ್ತೀನಿ. ಜಯ ಮಂಗಳ ನಿತ್ಯ ಶುಭ ಮಂಗಳ
ಸೀತೆ ಬರುವಾಗ ಮಾತಾದ ಲೆಂಕೆಲ್ಲಿ ಸೀತೆ ಶ್ರೀರಾಮರ ಲಪ್ಪೆಯೋ ಜಯ ಮಂಗಳ ನಿತ್ಯ ಶುಭ ಮಂಗಳ ಸೀತೆ ಶ್ರೀರಾಮರ ಲಕ್ಷ್ಮೀ ಬತ್ತಾಳಂದು ಮಾತಾದ ಲೆಂಕೆ ಪುರದೇ ಜಯ ಮಂಗಳ ನಿತ್ಯ ಶುಭ ಮಂಗಳ ಮಂಡ್ಯದ ಸಂತೆ ಗಜಪೇಟೆ ಒಳಗಿರುವ ಶೋಭನವೇ ಅವರಣ್ಣಿ ನಂದಲುವ ಕಾಳ ಗೌರೇ ಶೋಭನ ಅಣ್ಣಿ ನಂಬಲುವ ಕಾಳ ಗೌರೇ ಶೋಭನ ಅವರಣ್ಣಿ ನಂದಲುವ ಕಾಳ ಗೌರೇ ಶೋಭನವೇ ಕಾಯಿಲ್ಲ ಒಂದು ಕಾಯಾರ ಕಳೆದೋರು ಶೋಭನವೇ ಕಾಂಗೋಡಿ ಸಂತೆ ಗಜಪೇಟೆ ಶೋಭನವೇ ಹೂವಿಲ್ಲ ಒಂದು ಹೂವಾರ ಕಳೆದೋರು ಶೋಭನವೇ ಬೆಂಗಳೂರ ಪೇಟೆ ಗಜಪೇಟೆ ಶೋಭನವೇ ಹಸರಲ್ಲಿ ಉಡುವುದು ಹಸರಲ್ಲಿ ಬೆಳುವುದು ಶೋಭನವೇ ಹಸರಲ್ಲಿ ಪಟುವ ತೀರಾಗೋದು ಶೋಭನವೇ ಹಸರಲ್ಲಿ ಪಟುವ ತೀರಾಗೋದು ಶೋಭನವೇ ನುಡುವುದು ಕೆಸರಲ್ಲಿ ಬೆಳುವುದು ಶೋಭನವೇ ಕೆಸರಲ್ಲಿ ಪಟುವ ತೀರಾಗೋದು ಶೋಭನವೇ ಕೆಸರಲ್ಲಿ ಪಟುವ ತೀರಾಗೋದು ಶೋಭನವೇ ಕಳಸಕ್ ಮುಂದಾಗಿ ಬರಬೇಕು ಶೋಭನವೇ ಕಳಸಕ್ ಮುಂದಾಗಿ ಬರಬೇಕು ಶೋಭನವೇ ಕಳಸಕ್ ಮುಂದಾಗಿ ಬರಬೇಕು ಶೋಭನವೇ ತರತಿರ ತಟ್ಟನಿರತಿರ ಅಣ್ಣ ತರತಿರ ತಟ್ಟನಿರತಿರ ಕೋಮಲಾಂಗಿ ಲಕ್ಷ್ಮೀ ದೇವಿಗೆ ಮಡಲ ದುಂಬಿರ
ಲಕ್ಷ್ಮಿ ಗಾರುತಿಯ ಬೆಳಗು ಜಯ ಮಂಗಳ ನಿತ್ಯ ಶುಭ ಮಂಗಳ ವೀರ ರಾಮರು ಬಂಟಿ ಲಕ್ಷ್ಮಮ್ಮ ಎತ್ತಿದಾರಿ ದುರ್ದೆತ್ತೀರಿ ಮೊದಲ ಋತಿ ಜಯ ಮಂಗಳ ನಿತ್ಯ ಶುಭ ಮಂಗಳ ನಂಟ ನಂಟ ನಂದು ನಂಟಿ ನೆಲ ನೆಲಗೊಂಡು ನಂಟು ರಾಮರು ಬಂಟ ಲಕ್ಷ್ಮಿ, ನಿಮ್ಮ ಅತ್ತೆ ಮನೇಲಿದ್ದ ಭಯನೆಲ್ಲ ಹೊಸ್ಲಿಂದ ಆಚೆಗೆ ಬಿಟ್ಬಿಟ್ಟು ಇದು ನಿನ್ನ ಮನೆ ಅಂತ ತಿಳ್ಕೊಂಡು ನಡೆಯಮ್ಮ ಬಾಮ್ಮ. ಇದೇನವ ಲಕ್ಷ್ಮಿ ಅಳ್ತಾ ಇದ್ಯಾ? ಏ ಅಳ್ಮುಂಜಿ ಗೌರಮ್ಮ ನೋಡು, ನೀನ್ ಹಿಂಗ್ ಅಳ್ಬಾರ್ದು ಅಂತಾನೆ ನಿನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿರೋದು. ನೀನ್ ನೋಡು ಸಂತೋಷವಾಗಿರೋದ್ ಬಿಟ್ಬಿಟ್ಟು ಹಿಂಗ್ ಅಳ್ತಾ ನಿಂತಿದ್ಯಾ? ನಮ್ಗೆಲ್ಲ ಅವಮಾನ ಮಾಡ್ಬೇಕು ಅಂತಿದ್ಯಾ? ಅಯ್ಯಯ್ಯೋ ಇಲ್ಲ ಕಣವ್ವ, ಇಲ್ಲಿರೋರೆಲ್ಲ ನನ್ ಪಾಲಿನ ದ್ಯಾವ್ರಗಳು. ನೀವೆಲ್ಲ ನಂಗೋಸ್ಕರ ಏಟೊಂದ್ ಸಹಾಯ ಮಾಡ್ತಾ ಇರುವಾಗ ನಿಮ್ಮನ್ನೆಲ್ಲ ತಲೆ ಮ್ಯಾಕ್ ಹೊತ್ಕೊಂಡು ಮೆರವಣಿಗೆ ಮಾಡ್ತೀನಿ ಹೊರತು ಅವಮಾನ ಮಾಡಕ್ಕಿಲ್ಲ. ನಂಗೀಗ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ಅನಿಸ್ತಾ ಇದೆ. ಬೇಡಮ್ಮ, ಬಾ ಕೂತ್ಕೋ, ಬಾ ಕೂತ್ಕೋ. ನೋಡು, ಬಸ್ರಿ ಹೆಂಗಸರು ಹೊಟ್ಟೆನಲ್ಲಿ ದೇವ್ರಿರ್ತಾನೆ ಅಂತ ಹೇಳ್ತಾರೆ. ಆ ದೇವ್ರೇ ನಿನ್ನ ಹೋಟೆಲ್ ಇರ್ಬೇಕಾದ್ರೆ ನಮ್ಮಂತ ಮನುಷ್ಯ ಕಾಲಿಗೆ ಬೀಳ್ಬಾರ್ದು. ದೊಡ್ಡ ದೊಡ್ಡ ಯೋಚನೆಗಳು ಮಾಡದೆ ಇದು ನಿಂದೇ ಮನೆ ಅಂತ ತಿಳ್ಕೊಂಡು ಹೋಗು, ಫ್ರೆಶ್ ತಗೋ ಹೋಗು. ಲಕ್ಷ್ಮಿ ನನ್ಕೊನೇನಾಗೇ ಇರ್ಲಿ, ಕೋಣೆಯಲ್ಲಿ ನೀನೊಬ್ಳೆ ಅಲ್ಲಮ್ಮ, ಆನಂದ್ ಇರ್ತಾನೆ. ಅದೇ ಮತ್ತೆ ನನ್ನ ಒಪ್ಕೇಳ್ದೆ ನೀನೊಬ್ಳೆ ಹೇಗೆ ಹೇಳ್ತೀಯ? ಈಗ ನಾನು ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಅಕ್ಕ ನಮ್ಮ ರೂಮಲ್ಲೇ ಇರ್ತಾರೆ, ನಾನು ಹಾಲಲ್ಲೇ ಸೆಟ್ಲ್ ಆಗ್ತೀನಿ. ಏನ್ ಬೇಕಾಗಿಲ್ಲ, ಲಕ್ಷ್ಮಿ ಅಕ್ಕ ನನ್ನ ರೂಮಲ್ಲೇ ಇರ್ಬೇಕು. ಇಲ್ಲ ನನ್ನ ಕೋಣೆನಾಗಿರ್ತಾಳೆ. ಇಲ್ಲ ಇಲ್ಲ ನನ್ನ ರೂಮಲ್ಲೇ ಇರ್ಬೇಕು. ಸದ್ದು, ಲಕ್ಷ್ಮಿ ನಿಮ್ಮಿಬ್ರು ಕೋಣೆಯಲ್ಲಿ ಇರೋದು ಬೇಡ, ಲಕ್ಷ್ಮಿ ನನ್ನ ರೂಮ್ನಲ್ಲೇ ಇರ್ತಾಳೆ. ಅಜ್ಜಿ ಇದು ಮೋಸ, ನಾನು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ. ಸರಿ ಸರಿ, ಈಗ ಅದಕ್ಕೆ ಯಾಕೆ ಜಗಳ ಆಡ್ತಿದ್ದೀರಾ? ಲಕ್ಷ್ಮಿಗೆ ಯಾರು ಇಷ್ಟನೋ ಅವಳು ಅದೇ ರೂಮಲ್ಲಿ ಇರ್ತಾಳೆ, ಸರಿನಾ? ಅಷ್ಟೆಲ್ಲ ಯಾಕೆ ಚೀಟಿ ಬರೆದು ಲಾಟ್ರಿ ತೆಗೆಯೋಣ? ಯಾರ ಹೆಸರು ಬರುತ್ತೋ ಲಕ್ಷ್ಮಿ ಅವ್ರ ರೂಮ್ನಲ್ಲೇ ಇರಲಿ, ನಾನೇ ಚೀಟಿ ಬರೀತೀನಿ. ಭಾವನಾ ಬುಕ್ಕು ಪೆನ್ ತಗೊಂಡು ಹೋಗು. ಇದ್ರಾಗಿರೋ ಹೆಸರು ಅಜ್ಜಿದಯ. ಆ
ಆಯ್ತಲ್ಲ, ಅದೃಷ್ಟನೇ ನನ್ನ ಹೆಸರು ಹೇಳಿದ್ದೆ. ಲಕ್ಷ್ಮಿ ನಡೆಯಮ್ಮ ಹೋಗೋಣ. ನರಸೇಗೌಡರು ನಮ್ ಬೀಗರು ಅಂತ ಇಡೀ ಊರ್ನಾಗೆಲ್ಲ ಹೇಳ್ಕೊಂಡು ಬೀಗೋ ಸುಖ ಬೇಕು, ಆದ್ರೆ ಅದೆಲ್ಲ ಪುಕ್ಸಟನೆ ಆಗ್ಬೇಕು. ನಿಮ್ಮಿಂದಾಗಿ ಆ ಟೀಚರ್ ಅಮ್ಮನ ಮನೆಯವ್ರ ಋಣ ನಮ್ಮ ಮೇಲೆ ಬೀಳಂಗಾಗೋಯ್ತು. ಅಲ್ಲ, ನಿಮ್ ಯೋಗ್ಯತೆಗೆ ನಿಮ್ ಮಗಳು ಸೀಮಂತ ಮಾಡಕ್ಕಾಗ್ಲಿಲ್ವೇ? ಆಯ್ತಪ್ಪ, ನಮ್ ತಾವ ಕಾಸಿಲ್ಲ, ನೀವೇ ಏನಾರ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ರೆ ಬಿಕ್ಸೆ ಅಂತ ಕರಿಗರಿ ನೋಡಿ ಬಿಸಾಕ್ತಿರ್ಲಿಲ್ವೇ? ಅಯ್ಯೋ, ನಿಮ್ಗೆ ಗೊತ್ತಲ್ಲ ಅಳಿ ಅಂದ್ರೆ, ನನ್ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ತಾನು ತಿನ್ನಕ್ಕಿಲ್ಲ, ತಿನ್ನೋರ್ಗೂ ಬಿಡಕ್ಕಿಲ್ಲ. ಅಲ್ಲ, ನನ್ ಕರ್ಸಿ ನಿಲ್ಸಿ ಈ ತಂದು ಕೋಪ ಮಾಡ್ಕೊಂಡು ಗದರ್ಸ್ತಿದ್ದೀರಲ್ಲ, ಇದ್ರ ನನ್ ತಪ್ಪೇನು ಇಲ್ಲ. ಆ ಮನುಷ್ಯ ನನ್ ತಾವ ಬಂದು ಲಕ್ಷ್ಮಿ ಸೀಮಂತ ಮಾಡ್ಬೇಕು ಅಂತ ಕೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಎಲ್ಲ ತಾವೇ ತೀರ್ಮಾನ ಮಾಡ್ಕೊಂಡು ನನ್ ತಾವ ವಿಷಯ ಮುಚ್ಚಿಟ್ಬಿಟ್ಟವ್ರೆ. ನಾನ್ ತಾನೇ ಏನ್ ಮಾಡಕ್ಕಾಯ್ತದೆ ಹೇಳಿ. ನನಗ ಆ ಕತೆ ಎಲ್ಲ ಬೇಕಾಗಿಲ್ಲ. ನೀವ್ ಏನ್ ಮಾಡ್ತಿರೋ ಅದೂ ಬೇಕಾಗಿಲ್ಲ. ಒಟ್ಟಿನಲ್ಲಿ ಆ ಟೀಚರ್ ಅಮ್ಮನ ಮನೆನಾಗೆ ಲಕ್ಷ್ಮಿ ಇರಬಾರ್ದು. ನೀವು ಈ ಹಿಂದೀಗ್ಲೇ ಹೋಗಿ ಆ ಟೀಚರ್ ಅಮ್ಮನ ಮನೆಯಿಂದ ಲಕ್ಷ್ಮಿನ ನಿಮ್ಮ ಮಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಏ, ಅದನ್ನೆಲ್ಲ ನಾನ್ ಮಾಡಕ್ಕಿಲ್ಲ ಬಿಡಿ. ನನಗೆ ಹಾಕ್ಬೇಕು ಆಣೆ ಬರ. ಅಲ್ಲ, ಅವ್ರು ನನ್ ಒಂದೇ ಒಂದು ಮಾತು ಕೇಳ್ದೆ ತಾವ್ ತಾವೇ ತೀರ್ಮಾನ ಮಾಡ್ಕೊಂಡು ಲಕ್ಷ್ಮಣ ಹೋಗ್ಬಿಟ್ಟವ್ರೆ. ನಾನೀಗ ನನ್ ಸ್ವಾಭಿಮಾನ ಬಿಟ್ಟು ಅವ್ರ ಮುಂದೆ ಹೋಗಿ ಲಕ್ಷ್ಮಣ ಕಳಿಸ್ಕೊಡಿ ಅಂತ ಕೇಳ್ಬೇಕ? ಅದೆಲ್ಲ ನನ್ನಿಂದ ಆಗಕ್ಕಿಲ್ಲ. ಹೇಳಕ್ಕಿಲ್ಲ ಈಗೇನು? ನಾನ್ ಅಲ್ಲಿಗೆ ಹೋಗಿ ಅವ್ರ ಮುಂದೆ ನಿಂತು ಲಕ್ಷ್ಮಣ ಕಳಿಸ್ಕೊಡಿ ಅಂತ ಕೇಳ್ಬೇಕು ಅಷ್ಟೇ ತಾನೆ? ಇಲ್ಲ, ಕೇಳ್ಕೋಬಾರ್ದು. ಅವರು ಅದಕ್ಕೆಲ್ಲ ಕರ್ಗೋ ಜನ ಅಲ್ಲ. ಅವ್ರ ಮನೆ ಮುಂದೆ ನಿಂತು ಗಲಾಟೆ ಮಾಡ್ಬೇಕು, ಆಗ ಅವ್ರು ಎದುರ್ಕತಾರೆ. ಮರುವಾದೆಗೆ ಅಂಜೋ ಜನ ಅವರು. ನೀನೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ಒಂದು ಕಿತ ಅವಾಜ್ ಹಾಕಿದ್ರೆ ಈ ಗಲಾಟೆ ಎಲ್ಲ ಬೇಡ ಅಂತ ಲಚ್ಚುನ ನಿನ್ ಜೊತೆನಾಗೆ ಕರ್ಕೊಂಡು ಹೋಗು ಅಂತ ಕಳ್ಸ್ಬಿಡ್ತಾರೆ. ಅಲ್ಲ ಪಾಪ, ನೀವ್ ಈಟೊಂದು ಕೇಳ್ಕೊತೀರಿ ಅಂದ್ಮೇಲೆ ನಾನು ಕರ್ಕೊಂಡು ಬರ್ತೀನಿ. ಆದ್ರೆ ನಮ್ ಕಷ್ಟನೂ ನಿಮಗ್ ಗೊತ್ತಲ್ಲ. ಅವಳ ಕರ್ಕೊಂಡ್ ಬಂದ್ಮೇಲೆ ಅವಳ ಉಪಚಾರಕ್ಕೆ ಖರ್ಚು ವೆಚ್ಚಕ್ಕೆ ಇಷ್ಟ ಸಾಲದು. ಈ ಕೆಲಸ ಆಗ್ಲೇಬೇಕು. ಅಲ್ಲಿ ನಮ್ಮವ್ವಯ್ಯ ಅವಮಾನ ಆಗದೆ ಅಂತ ನಿನಗೆ ಶಾಪ ಆಗ್ತಾ ಕೂತವಳೆ. ನೀನೇನಾರ ಖಾಲಿ ಕೈನಾಗಿ ವಾಪಸ್ ಬಂದೆ ಅನ್ಕೋ, ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ನನ್ಗ ಒಪ್ಸಿದಿರಲ್ಲ, ಬಿಟ್ಬಿಡಿ. ನಾನು ಲಕ್ಷ್ಮಣ ಕರ್ಕೊಂಡು ಬಂದೇ ಬರ್ತೀನಿ. ನಮ್ಮ ಅಟ್ಟಿನಾಗ ಮಡ್ಕೊಂಡು ಅವಳೇರಿಗಿನ ಮಾಡ್ಸೇ ಮಾಡಿಸ್ತೀನಿ, ನೋಡ್ತಾ ಇರಿ. ನಾನು ಲಕ್ಷ್ಮಣ ಕರ್ಕೊಂಡ್ ಬಾ ಅಂತ ಹೇಳ್ತಾ ಇರೋದು ಯಾರಿಗೆ ಮಾಡ್ಸಕ್ಕಲ್ಲಕ್ಕ ನಮ್ಮ ಸೀದ ಜೀವನ್ ಪಾದ ಕಳ್ಸ್ಬಿಡಕ್ಕೆ.